ನನ್ನ ಹೆಸರು ಅರುಣ. ನಾನು 10ನೇ ತರಗತಿ ಬಿ ವಿಭಾಗದಲ್ಲಿ ಓದುತ್ತಿದ್ದೇನೆ. ಇಂದು ನಾವು ಅರ್ಧವಾರ್ಷಿಕ ಪರೀಕ್ಷೆಗೆ ಬರಬಹುದಾದಂತಹ ಕೆಲವು ಬಹುವಾಕ್ಯ ಪ್ರಶ್ನೆಗಳನ್ನು ತಯಾರಿಸಿದ್ದೇನೆ. ಅವು ಈ ಮುಂದಿನಂತಿವೆ. 1453ರಲ್ಲಿ ಆಟೋಮನ್ ಟರ್ಕರು ಯಾವ ನಗರವನ್ನು ವಶಪಡಿಸಿಕೊಂಡರು? ಸರಿಯಾದ ಉತ್ತರ ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡರು. 2ನೇ ವೈನಾಡಿನ ಮಾರ್ತಾಂಡ ವರ್ಮ ತನ್ನ ರಾಜಧಾನಿಯನ್ನು ಪದ್ಮನಾಭಪುರದಿಂದ ಸ್ಥಳಾಂತರ ಮಾಡಿದ್ದು? ಸರಿಯಾದ ಉತ್ತರ ತಿರುವನಂತಪುರಕ್ಕೆ ಸ್ಥಳಾಂತರಿಸಿದನು. ರಾಬರ್ಟ್ ಕೈಲ್ 1757ರಲ್ಲಿ ಸಿರಾಜ್ ಉದ್ದೌಲನ ಮೇಲೆ ಸಾರಿದ ಕದನ ಯಾವುದು? ಕ್ಲಾಸಿಕ್ ಕದನ. ಮೊದಲನೆಯ ಆಂಗ್ಲೋ ಮರಾಠ ಯುದ್ಧದಲ್ಲಿ ಅಂತ್ಯದ ಮರಾಠರು ಮತ್ತು ಬ್ರಿಟಿಷರ ನಡುವೆ ಉಂಟಾದ ಒಪ್ಪಂದ? ಸಾಲ್ಬಾಯಿ ಒಪ್ಪಂದ. ಸರಿಯಾದ ಉತ್ತರ ಸಾಲ್ಬಾಯಿ ಒಪ್ಪಂದ. ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಮಾಡಿದ ಮೊದಲ ಸಂಸ್ಥಾನ? ಹೈದರಾಬಾದ್ ಸಂಸ್ಥಾನ. 1846ರ ಲಾಹೋರ್ ಒಪ್ಪಂದ ಎಡೆ ಮಾಡಿಕೊಟ್ಟ ಅಂಶ? ಸರಿಯಾದ ಉತ್ತರ ರೆಸಿಡೆಂಟ್ ಪಂಜಾಬಿನ ನಿಜವಾದ ಆಡಳಿತದ ಕಾರಣವೇನು? ಪಿಲ್ ಸಮಿತಿಯ ಶಿಫಾರಸುಗಳ ಆಧಾರದ ಮೇಲೆ ಬ್ರಿಟಿಷರು ಕೈಗೊಂಡ ಸುಧಾರಣೆ ಯಾವುದು? ಆಪ್ಷನ್ ಎ ನೂತನ ಪೊಲೀಸ್ ವ್ಯವಸ್ಥೆಯ ಸ್ಥಾಪನೆ, ಆಪ್ಷನ್ ಬಿ ಇಂಗ್ಲಿಷ್ ಶಿಕ್ಷಣದ ಅನುಷ್ಠಾನ, ಆಪ್ಷನ್ ಸಿ ಸೈನಿಕ ವ್ಯವಸ್ಥೆ ಮರುವಿನ್ಯಾಸ, ಆಪ್ಷನ್ ಡಿ ವಿವಿಧ ಭೂಕಂದಾಯ ವ್ಯವಸ್ಥೆ. ಸರಿಯಾದ ಉತ್ತರ ಆಪ್ಷನ್ ಸಿ ಸೈನಿಕ ವ್ಯವಸ್ಥೆಯ ಮರುವಿನ್ಯಾಸ. ಕೋಲ್ಕತ್ತಾ, ಬಾಂಬೆ ಮತ್ತು ಮದ್ರಾಸ್ಗಳಲ್ಲಿ ನೂತನ ವಿಶ್ವವಿದ್ಯಾನಿಲಯಗಳನ್ನು ಸ್ಥಾಪಿಸಿದನು? ಆಪ್ಷನ್ ಎ ವಿಲಿಯಂ ಬೆಂಟಿಂಗ್, ಆಪ್ಷನ್ ಬಿ ವಾರನ್ ಹೇಸ್ಟಿಂಗ್ಸ್, ಆಪ್ಷನ್ ಸಿ ಲಾರ್ಡ್ ಡಾಲ್ಹೌಸಿ, ಆಪ್ಷನ್ ಡಿ ಥಾಮಸ್ ಮನ್ರೋ. ತಪ್ಪಾದ ಉತ್ತರ ಆಪ್ಷನ್ ಎ ವಿಲಿಯಂ ಬೆಂಟಿಂಗ್. 3ನೇ ಭಾರತದಲ್ಲಿ ಬ್ರಿಟಿಷರು 1909ರ ಭಾರತೀಯ ಪರಿಷತ್ ಕಾಯ್ದೆಯನ್ನು ಈ ಕೆಳಗಿನ ಉದ್ದೇಶ ಸಾಧನೆಗೆ ಬಳಸಿದರು? ಆಪ್ಷನ್ ಎ ಕಂಪನಿ ಭ್ರಷ್ಟಾಚಾರ ತಡೆಯಲು, ಆಪ್ಷನ್ ಬಿ ಭಾರತೀಯರನ್ನು ಒಡೆದು ಆಡಲು, ಆಪ್ಷನ್ ಸಿ ಪ್ರಾಂತ್ಯಗಳಿಗೆ ಸ್ವಾಯತ್ತತೆ ನೀಡಲು, ಆಪ್ಷನ್ ಡಿ ಭಾರತೀಯರಿಗೆ ಶಿಕ್ಷಣ ನೀಡಲು. ಆಪ್ಷನ್ ಬಿ ಭಾರತೀಯರನ್ನು ಒಡೆದು ಆಡಲು. ಭಾರತದಲ್ಲಿ ವಿದ್ಯುತ್ ಸಂಪರ್ಕವನ್ನು ಪಡೆದ ಮೊದಲ ನಗರ? ಆಪ್ಷನ್ ಸಿ ಬೆಂಗಳೂರು. ಸರಿಯಾದ ಉತ್ತರ ಭಾರತದ ಸ್ವಾತಂತ್ರ್ಯ ನಂತರ ಮೈಸೂರು ರಾಜ್ಯದ ರಾಜ ಪ್ರಮುಖರಾಗಿದ್ದವರು? ಲಿಂಗಡಿ ಕೃಷ್ಣರಾಜ ಒಡೆಯರು, ಆಪ್ಷನ್ ಬಿ 10ನೇ ಚಾಮರಾಜೇಂದ್ರ ಒಡೆಯರು, ಸಿ ನಾಲ್ವಡಿ ಕೃಷ್ಣರಾಜ ಒಡೆಯರು. ತಪ್ಪಾದ ಉತ್ತರ ಚಾಮರಾಜ ಒಡೆಯರು. ಕೊಡಗಿನಲ್ಲಿ ಸಶಸ್ತ್ರ ಬಂಡಾಯ ಸಂಘಟಿಸಿದವರು? ಎ ಸ್ವಾಮಿ ಅಪರಾಂಪರ, ಸ್ವಾಮಿ ಅಪರಾಂಪರ ಕಲ್ಯಾಣ ಸ್ವಾಮಿ ಪುಟ್ಟ ಬಸಪ್ಪ, ಆಪ್ಷನ್ ಬಿ ವೆಂಕಟಪ್ಪ ನಾಯಕ ರಾಯಣ್ಣ ವೀರಪ್ಪ, ಆಪ್ಷನ್ ಸಿ ಗಿದ್ದೂರು ಚೆನ್ನಮ್ಮ ವೀರಪ್ಪ ಪುಟ್ಟ ಬಸಪ್ಪ, ಆಪ್ಷನ್ ಬಿ ಸ್ವಾಮಿ ಅಪರಾಂಪರ ಟಿಪ್ಪು ಸುಲ್ತಾನ್ ಮತ್ತು ಹೈದರಾಲಿ. ಸ್ವಾಮಿ ಅಪರಾಂಪರ ಕಲ್ಯಾಣ ಸ್ವಾಮಿ ಮತ್ತು ಪುಟ್ಟ ಬಸಪ್ಪ. ಮಾನವನ ಸೇವೆಯೇ ಪರಮಾತ್ಮನ ಸೇವೆ ಎಂಬ ನೆಲೆಗಂಟನ್ನು ಹೊಂದಿದ ಸುಧಾರಣಾ ಸಂಸ್ಥೆ? ಸತ್ಯಶೋಧಕ ಸಮಾಜ, ಪ್ರಾರ್ಥನಾ ಸಮಾಜ, ಆರ್ಯ ಸಮಾಜ, ರಾಮಕೃಷ್ಣ ಮಿಷನ್. ರಾಜಾರಾಮ್ ಮೋಹನ್ ರಾಯರು ಸಂವಾದ ಕೌಮುದಿ ಎಂಬ ಪತ್ರಿಕೆಯನ್ನು ಪ್ರಾರಂಭಿಸಲು ಕಾರಣ? ಆಪ್ಷನ್ ಎ ಬ್ರಿಟಿಷರ ಆಡಳಿತವನ್ನು ವಿರೋಧಿಸಲು, ಆಪ್ಷನ್ ಬಿ ಬ್ರಿಟಿಷರ ಆಡಳಿತವನ್ನು ಬೆಂಬಲಿಸಲು, ಆಪ್ಷನ್ ಸಿ ಜನರಲ್ಲಿ ವೈಚಾರಿಕತೆಯನ್ನು ಬೆಳೆಸಲು, ಆಪ್ಷನ್ ಡಿ ಭಾರತೀಯ ಸಮಾಜವನ್ನು ಟೀಕಿಸಲು. ಆಪ್ಷನ್ ಸಿ ಜನರಲ್ಲಿನ ವೈಚಾರಿಕತೆಯನ್ನು ಬೆಳೆಸಲು. ಡಾಕ್ಟರ್ ಅಂಬೇಡ್ಕರ್ ಅವರು ಯುವರಂಗ ಗುರುಗಳಿಂದ ಪ್ರಭಾವಿತಗೊಂಡಿದ್ದರು? ಎ ಸ್ವಾಮಿ ವಿವೇಕಾನಂದರು, ಬಿ ದಯಾನಂದ ಸರಸ್ವತಿ, ಸಿ ಜ್ಯೋತಿಬಾ ಫುಲೆ, ಬಿ ಆಮರಾಮ್ ಪಾಂಡುರಂಗ. ಆಪ್ಷನ್ ಸಿ ಜ್ಯೋತಿಬಾ ಫುಲೆ. ಸಾರ್ವಜನಿಕ ಆಡಳಿತ ಪಿತಾಮಹ ಎ ಮಿಸ್ಟರ್ ಗುಡ್ರಿಕ್, ಬಿ ವಡ್ರೋ ಮಿಸನ್, ಸಿ ಅಲೆಕ್ಸಾಂಡರ್ ಹ್ಯಾಮಿಲ್ಟನ್, ಡಿ ಹಾರ್ಬರ್ಟ್ ಹೈ ಸೈಮನ್. ಕರ್ನಾಟಕದ ಲೋಕಸೇವಾ ಆಯೋಗದ ಕೇಂದ್ರ ಕಚೇರಿ ಇರುವುದು? ಎ ಮೈಸೂರು, ಬಿ ಬೆಳಗಾವಿ, ಸಿ ಬೆಂಗಳೂರು, ಡಿ ಕಲಬುರಗಿ. ಸಿ ಬೆಂಗಳೂರು. ರಾಜ್ಯ ಪೊಲೀಸ್ ಇಲಾಖೆಯ ಮುಖ್ಯಸ್ಥರು? ಎ ಪೊಲೀಸ್ ಮಹಾನಿರ್ದೇಶಕರು, ಬಿ ಡೈರೆಕ್ಟರ್ ಆಫ್ ಜನರಲ್ ಆಫ್ ಪೊಲೀಸ್, ಆಪ್ಷನ್ ಸಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್, ಆಪ್ಷನ್ ಡಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್. ಆಪ್ಷನ್ ಎ ಪೊಲೀಸ್ ಮಹಾನಿರ್ದೇಶಕರು. ಭಾರತದ ಸಂವಿಧಾನ ಪ್ರಜೆಗಳಿಗೆ ಏಕ ಪೌರತ್ವವನ್ನು ನೀಡುವುದು?
ಕೋಮುವಾದ ನಿವಾರಿಸಲು ಸಹಾಯಕವಾಗಿದೆ, ಪ್ರಾದೇಶಿಕವಾದ ನಿವಾರಿಸಲು ಸಹಾಯಕವಾಗಿದೆ. ಸರ್ಕಾರವು ಕೋಮುವಾದ ತಡೆಗಟ್ಟಲು ಮತ್ತು ಆಪ್ಷನ್ ಡಿ ಪ್ರಾದೇಶಿಕವಾದ ತಡೆಗಟ್ಟಲು. ಆಪ್ಷನ್ ಎ ಕೋಮುವಾದ ನಿವಾರಿಸಲು ಸಹಾಯಕವಾಗಿದೆ. ಸರ್ಕಾರ ಸಕಾಲ ಯೋಜನೆಯನ್ನು ಜಾರಿಗೆ ತಂದಿರುವುದು ಡಿ ಕೋಮುವಾದ ತಡೆಗಟ್ಟಲು, ಬಿ ಪ್ರಾದೇಶಿಕವಾದ ತಡೆಗಟ್ಟಲು, ಸಿ ಅನಕ್ಷರತೆ ತಡೆಗಟ್ಟಲು, ಆಪ್ಷನ್ ಡಿ ಭ್ರಷ್ಟಾಚಾರ ತಡೆಗಟ್ಟಲು. ಭಾರತ ಸರ್ಕಾರ ಸ್ಮೈಲ್ ಯೋಜನೆ ರೂಪಿಸಿರುವುದು ಈ ಆರ್ಥಿಕ ಸಮಾನತೆ ನಿವಾರಣೆಗಾಗಿ, ಬಿ ಅನಕ್ಷರತೆ ನಿವಾರಣೆಗಾಗಿ, ಸಿ ಮಹಿಳೆಯರ ಸಬಲೀಕರಣಕ್ಕಾಗಿ, ಡಿ ಲಿಂಗತ್ವ ಅಲ್ಪಸಂಖ್ಯಾತ ಸಬಲೀಕರಣಕ್ಕಾಗಿ. ಇತ್ತೀಚೆಗೆ ಭಾರತದಲ್ಲಿ ಅಸ್ಪೃಶ್ಯತೆ ಅಷ್ಟು ಕಡಿಮೆಯಾಗಿದೆ ಏಕೆ? ಆಪ್ಷನ್ ಎ ಸಾಕ್ಷರತೆ ಹೆಚ್ಚಳ, ಆಪ್ಷನ್ ಬಿ ಪ್ರಾದೇಶಿಕವಾದದ ಹೆಚ್ಚಳ, ಆಪ್ಷನ್ ಸಿ ಕೋಮುವಾದದ ಹೆಚ್ಚಳ, ಆಪ್ಷನ್ ಡಿ ಜಾತಿವಾದದ ಹೆಚ್ಚಳ. ಆಪ್ಷನ್ ಎ ಸಾಕ್ಷರತೆಯ ಹೆಚ್ಚಳ. ಸಂವಿಧಾನದ ಈ ವಿಧಿಯು ಅನಕ್ಷರತೆ ಆಚರಣೆಯನ್ನು ಶಿಕ್ಷಾರ್ಹ ಅಪರಾಧ ಎಂದು ಘೋಷಿಸಿದೆ. ಆಪ್ಷನ್ ಎ 15ನೇ ಇದೆ, ಆಪ್ಷನ್ ಬಿ 16ನೇ ಇದೆ, ಆಪ್ಷನ್ ಸಿ 17ನೇ ಇದೆ, ಆಪ್ಷನ್ ಡಿ 18ನೇ ಇದೆ, ಆಪ್ಷನ್ ಸಿ 17ನೇ ಇದೆ. ಅಸ್ಪೃಶ್ಯತೆ ಅಪರಾಧ ಕಾಯ್ದೆಯನ್ನು ಜಾರಿ ತರಲಾದ ವರ್ಷ ಆಪ್ಷನ್ ಎ 1955, ಆಪ್ಷನ್ ಡಿ 1956, ಆಪ್ಷನ್ ಸಿ 1957, ಆಪ್ಷನ್ ಸಿ 1958. ಆಪ್ಷನ್ ಎ 1955ರಲ್ಲಿ 1989 ರಾಜ್ಯ ಶಾಸನ ಅಸ್ಪೃಶ್ಯತೆ ನಿರ್ಮೂಲನೆಗೆ ತುರ್ತಾದ ವಿಶೇಷ ಜವಾಬ್ದಾರಿಗಳನ್ನು ಕೇಂದ್ರ ಲೋಕಸೇವಾ ಆಯೋಗಗಳಿಗೆ ನೀಡಲಾಗಿದೆ, ಕೇಂದ್ರ ಸರ್ಕಾರಕ್ಕೆ ನೀಡಲಾಗಿದೆ. ಆಪ್ಷನ್ ಬಿ ರಾಜ್ಯ ಸರ್ಕಾರಗಳಿಗೆ ವಹಿಸಿದೆ. ಆಪ್ಷನ್ ಬಿ ರಾಜ್ಯ ಸರ್ಕಾರಗಳಿಗೆ ವಹಿಸಿದೆ. ಆಧುನಿಕ ಕಾಲದಲ್ಲಿ ವರ್ಗ ವ್ಯವಸ್ಥೆಗೆ ಕಾರಣ ಆಪ್ಷನ್ ಎ ಕೈಗಾರಿಕರಣ, ಆಪ್ಷನ್ ಬಿ ಶಿಕ್ಷಣ, ಆಪ್ಷನ್ ಸಿ ವಸಾಹತು ಶಾಹಿತ್ವ, ಆಪ್ಷನ್ ಡಿ ಸಮಾಜ ಶಾಹಿತ್ವ. ಆಪ್ಷನ್ ಬಿ ಶಿಕ್ಷಣ. ಆಪ್ಷನ್ ಬಿ ಶಿಕ್ಷಣ. ಕೂಲಿ ರೈತ ದುಡಿಮೆಗೆ ಉತ್ತಮ ಉದಾಹರಣೆ ಎ ಜೀತದಾಳು, ಬಿ ಕೃಷಿಕಾರ್ಮಿಕ, ಡಿ ಕೈತೋಟಗಾರ. ಇತ್ತೀಚೆಗೆ ದುಡಿಮೆಯ ತಾರತಮ್ಯ ಕಡಿಮೆಯಾಗಿದೆ ಏಕೆಂದರೆ ಈ ಉದ್ಯೋಗದ ಪ್ರಸಾರದಿಂದ ನಗರಗಳ ಬೆಳವಣಿಗೆಯಿಂದ, ಜನಸಂಖ್ಯೆ ಹೆಚ್ಚಳದಿಂದ, ರಾಜಕೀಯ ಹಕ್ಕುಗಳಿಂದ ಜನಸಂಖ್ಯೆ ಹೆಚ್ಚಳದಿಂದ ಶ್ರಮ ವಿಭಜನೆಯಿಂದ ಜನರು ವಿವಿಧ ಕ್ಷೇತ್ರಗಳಲ್ಲಿ ಶ್ರಮಿಸಿ ಡ್ಯಾಶ್ ಪಡೆಯಲು ಸಹಾಯಕವಾಗಿದೆ. ಆಪ್ಷನ್ ಎ ಆರ್ಥಿಕ ಲಾಭ, ಆಪ್ಷನ್ ಬಿ ಶಿಕ್ಷಣ, ಆಪ್ಷನ್ ಸಿ ಸಾಮಾಜಿಕ ನ್ಯಾಯ, ಆಪ್ಷನ್ ಡಿ ರಾಜಕೀಯ. ಆಪ್ಷನ್ ಎ ಆರ್ಥಿಕ ಲಾಭ. ವಿಶೇಷ ತರಬೇತಿ ಪಡೆದ ಕಾರ್ಮಿಕರನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಸಂಘಟಿತ ಕೆಲಸಗಾರರು, ಅಸಂಘಟಿತ ಕೆಲಸಗಾರರು, ನಿರುದ್ಯೋಗಿ, ಅರೆ ನಿರುದ್ಯೋಗಿ. ಭಾರತದ ಮಧ್ಯದಲ್ಲಿ ಆಗುವಾಗಿರುವ ಪ್ರಮುಖ ಅಕ್ಷಾಂಶ ಮಕರ ಸಂಕ್ರಾಂತಿ ವೃತ್ತ, ಕರ್ನಾಟಕ ಸಂಕ್ರಾಂತಿ ವೃತ್ತ. ಆಪ್ಷನ್ ಬಿ ಕರ್ನಾಟಕ ಸಂಕ್ರಾಂತಿ ವೃತ್ತ. ಭಾರತದ ಅತ್ಯಂತ ಎತ್ತರವಾದ ಶಿಖರ ಆಪ್ಷನ್ ಎ ಮೌಂಟ್ ಎವರೆಸ್ಟ್, ಆಪ್ಷನ್ ಬಿ ಕಾರಾಕೋರಂ, ಆಪ್ಷನ್ ಡಿ ಗಾಡ್ವಿನಾಶಿ, ಆಪ್ಷನ್ ಸಿ ಅನೈಮುಡಿ, ಆಪ್ಷನ್ ಡಿ ಗಾಡ್ವಿನಾಶಿ. ಭಾರತದ ಸ್ವರೂಪಗಳಲ್ಲಿ ಅತಿ ದೊಡ್ಡದು ಆಪ್ಷನ್ ಎ ಉತ್ತರ ಮಹಾಮೈದಾನ, ಆಪ್ಷನ್ ಬಿ ಪರ್ಯಾಯ ಪ್ರಸ್ಥಭೂಮಿ, ಆಪ್ಷನ್ ಸಿ ಕರಾವಳಿ ಮೈದಾನ, ಆಪ್ಷನ್ ಡಿ ಉತ್ತರದ ಮಹಾಮೈದಾನ, ಆಪ್ಷನ್ ಬಿ ಪರ್ಯಾಯ ಪ್ರಸ್ಥಭೂಮಿ. ಧನ್ಯವಾದ. ಎಲ್ಲರಿಗೂ ಮಧ್ಯಾಹ್ನದ ಶುಭೋದಯಗಳು. ನನ್ನ ಹೆಸರು ಕಾರ್ತಿಕ್ ಪ್ರಿಯಂ. ನಾನು 10ನೇ ತರಗತಿ ಬಿ ವಿಭಾಗದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ. ಇಂದು ನಾನು 10ನೇ ತರಗತಿ ಅರ್ಧವಾರ್ಷಿಕ ಪರೀಕ್ಷೆಗೆ ಬರುವಂತಹ ಒಂದು ಅಂಕದ ಪ್ರಶ್ನೆಗಳನ್ನು ತಿಳಿಸುತ್ತಿದ್ದೇನೆ. ಪ್ರಶ್ನೆಗಳು ಹೀಗಿದೆ. ಫ್ರಾನ್ಸಿಸ್ಕೋ ಡಿ ಅಲ್ಮಿಡಾ ನೀಲಿ ನೀರಿನ ನೀತಿಯನ್ನು ಜಾರಿಗೆ ತರಲು ಕಾರಣವೇನು? ಎರಡನೇ ಪ್ರಶ್ನೆ. 1761ರಲ್ಲಿ ಕೌಂಟ್ ಡಿ ಲ್ಯಾರಿಯು ಬ್ರಿಟಿಷರಿಗೆ ಶರಣಾಗಲು ಅನಿವಾರ್ಯವಾಯಿತು ಏಕೆ? ಮೂರನೇ ಪ್ರಶ್ನೆ. ದಸ್ತಕಗಳನ್ನು ಬಂಗಾಳ ಸರ್ಕಾರಕ್ಕೆ ಅಪಾರ ನಷ್ಟವನ್ನುಂಟು ಮಾಡುತ್ತಿದ್ದವು ಹೇಗೆ? ಹಾಗೂ ಮರಾಠ ಮನೆತನಗಳು ಬೆಸ್ಸಿನ್ ಒಪ್ಪಂದವನ್ನು ತೀವ್ರವಾಗಿ ವಿರೋಧಿಸಿದವು ಏಕೆ? ವೆಲ್ಲೆಸ್ಲಿಯು ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಇಂಗ್ಲೆಂಡಿಗೆ ಏಕೆ ಹಿಂತಿರುಗಿದನು? ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಗೆ ಒಳಪಟ್ಟ ರಾಜ್ಯಗಳು ಯಾವುವು? ಬ್ರಿಟಿಷರು ಜಾರಿಗೆ ತಂದ 1861ರ ಪೊಲೀಸ್ ಕಾಯ್ದೆಯು ಅತ್ಯಂತ ಪ್ರಮುಖವಾದುದು ಏಕೆ? ಕಾಯಂ ಜಮೀನ್ದಾರಿ ಪದ್ಧತಿಯಲ್ಲಿ ಜಮೀನ್ದಾರರು ಸಹ
ಭೂಮಿಯ ಮಾಲೀಕತ್ವವನ್ನು ತೆಗೆದುಕೊಡುವ ಸಾಧ್ಯತೆ ಇತ್ತು. ಏಕೆ? ಪೊಲೀಸ್ ಆಫ್ ಅಸಂಪ್ಷನ್ ಎಂದರೇನು? ಮೊದಲು ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕಾರಣಗಳೇನು? ಬ್ರಿಟಿಷ್ ವಿರುದ್ಧ ರಾಣಿ ಚೆನ್ನಮ್ಮ ಬಂಡಾಯ ಬೇಳಲು ಕಾರಣವೇನು? ಹಲಗಲಿ ಬೇಡರು ಬ್ರಿಟಿಷರ ವಿರುದ್ಧ ಬಂಡಾಯ ಹೇಳಲು ಕಾರಣವೇನು? ಹತ್ತೊಂಬತ್ತನೇ ಶತಮಾನವನ್ನು ಭಾರತೀಯ ಚರಿತ್ರೆಯಲ್ಲಿ ಏನೆಂದು ಕರೆಯಲಾಗಿದೆ? ರಾಮಸ್ವಾಮಿ ನಾಯಕರು ಆರಂಭಿಸಿದ ಪತ್ರಿಕೆ ಯಾವುದು? ಸರ್ ಸೈಯದ್ ಅಹಮದ್ ಖಾನರು ಮುಸ್ಲಿಂ ಸಮುದಾಯದಲ್ಲಿ ಹೇಗೆ ಶೈಕ್ಷಣಿಕ ಅರಿವನ್ನು ಮೂಡಿಸಿದರು? ಸಾರ್ವಜನಿಕ ಆಡಳಿತ ಎಂದರೇನು? ಸಾರ್ವಜನಿಕ ಆಡಳಿತದ ಪದವನ್ನು ಪ್ರಪ್ರಥಮ ಬಾರಿಗೆ ಬಳಸಿದವರು ಯಾರು? ಸಂವಿಧಾನ 365ನೇ ವಿಧಿಯು ಕಾನೂನು ಮತ್ತು ಸುವ್ಯವಸ್ಥೆ ಕೇಂದ್ರ ಕಾಪಾಡಲು ಕೇಂದ್ರ ಸರ್ಕಾರಕ್ಕೆ ನೀಡಿರುವ ಹೊಣೆಗಾರಿಕೆ ಏನು? ಲಿಂಗದ ಅಲ್ಪಸಂಖ್ಯಾತರು ಎಂದರೆ ಯಾರು? ನಾರಿ ಶಕ್ತಿ ವಂದನ ಅಭಿನಿಧಿಯಮದ ಮಹತ್ವವೇನು? ದೇಶದ ಜನಸಂಖ್ಯೆಯನ್ನು ಮಾನವ ಸಂಪನ್ಮೂಲವಾಗಿ ಹೇಗೆ ಪರಿವರ್ತಿಸಬಹುದು? ಸಾಮಾಜಿಕ ಸ್ತರವಿನ್ಯಾಸ ಎಂದರೇನು? ಪೂರ್ವಗ್ರಹ ಎಂದರೇನು? ಮಾನವ ಕುಲ ಯಾವುದೇ ವರಮೆಲ್ಲ ಹೇಳಿದವರು ಯಾರು? ತಾರತಮ್ಯ ಉಂಟಾದ ಪೂರ್ವಗ್ರಹವು ಸಾಮಾಜಿಕ ಸಂಘರ್ಷಕ್ಕೆ ಕಾರಣವಾಗುತ್ತದೆ. ಹೇಗೆ? ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಹತ್ತಿದ ಕಳಂಕ ಎಂದು ಹೇಳಿದವರು ಯಾರು? ದುಡಿಮೆ ಎಂದರೇನು? ಶ್ರಮ ವಿಭಜನೆಯ ಅರ್ಥವನ್ನು ತಿಳಿಸಿರಿ. 1976ರ ಸಮಾನ ವೇತನ ಕಾಯ್ದೆಯನ್ನು ಹೇಗೆ ಜಾರಿಗೆ ತಂದರು? ನಿರುದ್ಯೋಗ ಎಂದರೇನು? ನಮ್ಮ ದೇಶಕ್ಕೆ ಭಾರತ ಎಂಬ ಹೆಸರು ಹೇಗೆ ಬಂತು? ಮಹಾಹಿಮಾಲಯವನ್ನು ಏಕೆ ಹಿಮಾದ್ರಿ ಎಂದು ಕರೆಯುತ್ತಾರೆ? ದಕ್ಷಿಣ ಭಾರತದ ಅತ್ಯಂತ ಎತ್ತರವಾದ ಶಿಖರ ಯಾವುದು? ಧನ್ಯವಾದ. ನಾನು ಇದುವರೆಗೆ ಹೇಳಿದ ಪ್ರಶ್ನೆಗಳನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡಿದಲ್ಲಿ ನೀವು ಅರ್ಧವಾರ್ಷಿಕ ಪರೀಕ್ಷೆಯಲ್ಲಿ ಚೆನ್ನಾಗಿ ಅಂಕಗಳನ್ನು ಗಳಿಸಬಹುದಾಗಿದೆ. ನನ್ನ ಹೆಸರು ಶಿರಾನಂದ, ನಾನು 10ನೇ ತರಗತಿ ಪಿ ವಿಭಾಗದಲ್ಲಿ ಓದುತ್ತಿದ್ದೇನೆ. ಇಂದು ನಾವು ಮಧ್ಯವರ್ಷಕ್ಕೆ ಪರೀಕ್ಷೆಗೆ ಬರಬಹುದಾದ 2 ಅಂಕದ ಪ್ರಶ್ನೆಗಳನ್ನು ಪಟ್ಟಿ ಮಾಡಿದ್ದೇನೆ. ಈಗ ಅವನನ್ನು ಗಮನಿಸೋಣ. ಕಾನ್ಸ್ಟ್ಯಾಂಟಿನೋಪಲ್ ನಗರ ಯುರೋಪಿಯನ್ನರ ವ್ಯಾಪಾರದ ಹೆಬ್ಬಾಗಿಲು ಎಂದು ಪರಿಗಣಿಸಲ್ಪಟ್ಟಿತ್ತು. ಸಮರ್ಥಿಸಿ. ಭಾರತದ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಲು ಯುರೋಪಿಯನ್ನರನ್ನು ಪ್ರೇರೇಪಿಸಿದ ಅಂಶಗಳು ಯಾವುವು? ಬ್ರಿಟಿಷರಿಗೆ ಬಂಗಾಳದಲ್ಲಿ ನೆಲೆಯುವರಲು ದ್ವಿ ಸರ್ಕಾರ ಪದ್ಧತಿ ಸಹಕಾರಿಯಾಗಿ ಹೇಗೆ? ಮೊದಲನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣಗಳನ್ನು ವಿವರಿಸಿ. ಸಹಾಯಕ ಸೈನ್ಯ ಪದ್ಧತಿಯ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಆದ ಲಾಭವೇನು? 1848ರಲ್ಲಿ ಪಂಜಾಬ್ನಲ್ಲಿ ನಡೆದ ಬ್ರಿಟಿಷ್ ವಿರೋಧಿ ಪ್ರತಿಭಟನೆಗಳನ್ನು ವಿವರಿಸಿ. ರೆಗ್ಯುಲೇಟಿಂಗ್ ಕಾಯ್ದೆಯ ನಿಬಂಧನೆಗಳು ಯಾವುವು? 1909ರ ಭಾರತೀಯ ಪರಿಷತ್ ಕಾಯ್ದೆಯ ಪ್ರಮುಖ ಅಂಶಗಳು ಯಾವುವು? 1935ರ ಭಾರತ ಸರ್ಕಾರ ಕಾಯ್ದೆಯು ಭಾರತದಲ್ಲಿ ತಂದ ಆಡಳಿತಾತ್ಮಕ ಬದಲಾವಣೆಗಳೇನು? ಇಂಗ್ಲಿಷರು ಮದ್ರಾಸ್ ಒಪ್ಪಂದಕ್ಕೆ ಸಹಿ ಹಾಕುವುದು ಅನಿವಾರ್ಯವಾಯಿತು. ಏಕೆ? 4ನೇ ಆಂಗ್ಲೋ ಮೈಸೂರು ಯುದ್ಧವು ಬ್ರಿಟಿಷರನ್ನು ಮೈಸೂರು ಪ್ರಾಂತ್ಯದಲ್ಲಿ ಭದ್ರಗೊಳಿಸಿತು. ವಿಮರ್ಶಿಸಿ. ದಿವಾನರಾಗಿ ಕೆ ಶೇಷಾದ್ರಿ ಅಯ್ಯಂಗಾರ್ ಅವರು ಸಾಧನೆಗಳನ್ನು ವಿವರಿಸಿ. ಜ್ಯೋತಿಬಾ ಫುಲೆ ಅವರ ಸಾಮಾಜಿಕ ಸುಧಾರಣೆಗಳು ಅತ್ಯಂತ ಜನಪ್ರಿಯ ಏಕೆ? ಸ್ವಾಮಿ ವಿವೇಕಾನಂದರು ಸಮಾಜಕ್ಕೆ ನೀಡಿದ ಕೊಡುಗೆಗಳು ಯಾವುವು? ಪ್ರಾರ್ಥನಾ ಸಮಾಜದ ಗುರಿಗಳೇನು? ಸಾರ್ವಜನಿಕ ಆಡಳಿತ ವ್ಯಕ್ತಿಯ ಹುಟ್ಟಿನಿಂದ ಮರಣದವರೆಗೆ ವ್ಯಾಪಕವಾಗಿ ಕಾರ್ಯನಿರ್ವಹಿಸುತ್ತವೆ. ಸಮರ್ಥಿಸಿ. ಕೇಂದ್ರ ಲೋಕ ಸೇವಾ ಆಯೋಗವು ನೇಮಕಾತಿ ಮಾಡುವ ಪ್ರಮುಖ ನಾಗರಿಕ ಸೇವೆಗಳನ್ನು ಹೆಸರಿಸಿ. ಕೇಂದ್ರ ಗೃಹ ಮಂತ್ರಾಲಯ ಹೊಂದಿರುವ ಸಶಸ್ತ್ರ ಸೈನಿಕ ಪಡೆಗಳನ್ನು ಹೆಸರಿಸಿ. ಕರ್ನಾಟಕದಲ್ಲಿ ಪ್ರಾದೇಶಿಕ ಅಸಮತೋಲನ ನಿವಾರಣೆಗೆ ಕೈಗೊಂಡಿರುವ ಕ್ರಮಗಳು ಯಾವುವು? ಭಾರತದಲ್ಲಿ ಜನಸಂಖ್ಯಾ ಏರುಗತಿಗೆ ಕಾರಣಗಳು ಯಾವುವು? ಕಳ್ಳ ಸಾಗಾಣಿಕೆ ನಿಯಂತ್ರಣಕ್ಕೆ ನಿಮ್ಮ ಸಲಹೆಗಳೇನು? ಪೂರ್ವಗ್ರಹಕ್ಕೆ ಕಾರಣಗಳನ್ನು ತಿಳಿಸಿ. ಪೂರ್ವಗ್ರಹದ ವಿಧಗಳನ್ನು ಉದಾಹರಣೆಗಳೊಂದಿಗೆ ತಿಳಿಸಿ. ಅಸ್ಪೃಶ್ಯತೆ ಒಂದು ಸಾಮಾಜಿಕ ಪೀಡು ಚರ್ಚಿಸಿ. ಶ್ರಮ ವಿಭಜನೆಯು ಅತ್ಯಂತ ಉಪಯುಕ್ತವಾದದ್ದು ಹೇಗೆ? ನಿರುದ್ಯೋಗವನ್ನು ಅತ್ಯಂತ ಗಂಭೀರ ಸಾಮಾಜಿಕ ಸಮಸ್ಯೆಯಾಗಿದೆ ವಿವರಿಸಿ.
ಕೂಲಿ ಸಹಿತ ದುಡಿಮೆ ಮತ್ತು ಕೂಲಿ ರೈತ ದುಡಿಮೆ ಇರುವ ವ್ಯತ್ಯಾಸವನ್ನು ತಿಳಿಸಿ. ಭಾರತವನ್ನು ಒಂದು ಉಪಖಂಡ ಎಂದು ಕರೆಯಲು ಕಾರಣವೇನು? ಭಾರತದ 4 ಪ್ರಾಕೃತಿಕ ವಿಭಾಗಗಳನ್ನು ತಿಳಿಸಿರಿ. ಪೂರ್ವ ಘಟ್ಟ ಮತ್ತು ಪಶ್ಚಿಮ ಘಟ್ಟಗಳನ್ನು ವ್ಯತ್ಯಾಸ ಏನು? ಧನ್ಯವಾದಗಳು. ನಾನು ಇದುವರೆಗೂ ಹೇಳಿದ ಎಲ್ಲಾ ಪ್ರಶ್ನೆಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿರಿ. ಧನ್ಯವಾದಗಳು. ನನ್ನ ಹೆಸರು ದರ್ಶನ್. ನಾನು 10ನೇ ತರಗತಿ ಬಿ ವಿಭಾಗದಲ್ಲಿ ಓದುತ್ತಿದ್ದೇನೆ. ನಾನು ಈಗ 3 ಅಂಕದ ಪ್ರಶ್ನೆಗಳನ್ನು ಮಧ್ಯ ವಾರ್ಷಿಕಕ್ಕೆ ಬರುವಂತಹ 3 ಅಂಕದ ಪ್ರಶ್ನೆಗಳನ್ನು ಪಟ್ಟಿ ಮಾಡಿದ್ದೇನೆ. 1ನೇದು, ಮಾರ್ತಾಂಡ ವರ್ಮ ಡಚ್ಚರನ್ನು ಹೇಗೆ ನಿಯಂತ್ರಿಸಿದನು? ಕರ್ನಾಟಕ ಯುದ್ಧ ಬ್ರಿಟಿಷರು ಭಾರತದಲ್ಲಿ ಭದ್ರವಾಗಿ ನೆಲೆಯೂರಲು ಸಹಕಾರಿಯಾದವು ಹೇಗೆ? ಬಕ್ಸರ್ ಕದನವು ಬ್ರಿಟಿಷರನ್ನು ಬಂಗಾಳದ ಬಿಹಾರ ಮತ್ತು ಒರಿಸ್ಸಾದ ನಿಜವಾದ ಒಡೆಯನೆಂದು ದೃಢೀಕರಿಸಿತು ಹೇಗೆ? 3ನೇ ಆಂಗ್ಲೋ ಮರಾಠ ಯುದ್ಧವನ್ನು ವಿವರಿಸಿ. ಪಂಜಾಬ್ ಬ್ರಿಟಿಷ್ ಆಶ್ರಿತ ರಾಜ್ಯವಾದದ್ದು ಹೇಗೆ ವಿವರಿಸಿ? ಬ್ರಿಟಿಷರ ಅಧಿಕಾರ ವಿಸ್ತರಣೆಗೆ ದತ್ತು ಮಕ್ಕಳ ಹಕ್ಕಿಲ್ಲ ಎಂಬ ನೀತಿ ಹೇಗೆ ಸಹಕಾರಿಯಾಯಿತು? ಈಸ್ಟ್ ಇಂಡಿಯಾ ಕಂಪನಿ ಮೂಲಕ ದೇಶದಲ್ಲಿ ಬ್ರಿಟಿಷರು ರೂಪಿಸಿದ ನ್ಯಾಯಾಂಗ ವ್ಯವಸ್ಥೆಯನ್ನು ವಿಶ್ಲೇಷಿಸಿರಿ. ರೈತವಾರಿ ಪದ್ಧತಿ ಒಳಗೊಂಡ ಪ್ರಮುಖಾಂಶಗಳು ಯಾವುವು? ಬ್ರಿಟಿಷರ ಭೂಕಂದಾಯ ಪದ್ಧತಿಯನ್ನು ಭಾರತೀಯ ಕೃಷಿ ಮೇಲೆ ಪರಿಣಾಮ ಬೀರಿದವು. ಚಿಕ್ಕದೇವರಾಜ ಒಡೆಯರ ಸಾಧನೆಗಳನ್ನು ವಿವರಿಸಿ. ದೂಡಿಯಾದ ಬ್ರಿಟಿಷರ ವಿರುದ್ಧ ಹೋರಾಟದಲ್ಲಿ ಹೋರಾಡಿದ ಕ್ರಮಗಳನ್ನು ವಿಶ್ಲೇಷಿಸಿರಿ. ಕರ್ನಾಟಕದಲ್ಲಿ ನಡೆದ ಬ್ರಿಟಿಷರ ವಿರುದ್ಧ ಹೋರಾಟಗಳಲ್ಲಿ ಸಂಗೊಳ್ಳಿ ರಾಯಣ್ಣನ ಹೋರಾಟ ಅವಿಸ್ಮರಣೀಯವಾದದ್ದು ಹೇಗೆ? ಬ್ರಿಟಿಷರ ಸಮಾಜ ಸುಧಾರಣೆ ಬ್ರಹ್ಮ ಸಮಾಜವು ಹೇಗೆ ಶ್ರಮಿಸಿತು? ಅನಿಬೇಸೆಂಟ್ ಸಮಾಜ ಸುಧಾರಕರು ಮಾತ್ರವಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ಕೂಡ ಆಗಿದ್ದರು. ಸ್ಪಷ್ಟೀಕರಿಸಿ. ನಾರಾಯಣ ಗುರು ಧರ್ಮ ಪರಿಪಾಲನಾಯಾಂಗ ಸಂಘಟನೆ ಕೊಡುಗೆಗಳು ತಿಳಿಸಿ. ಸಾರ್ವಜನಿಕ ಆಡಳಿತ ಅತ್ಯಗತ್ಯವಾಗಿದೆ ಚರ್ಚಿಸಿ. ಲೂಥರ್ ಗುಳಿಕರ್ ಅವರ ದೃಷ್ಟಿಕೋನದಲ್ಲಿ ಸಾರ್ವಜನಿಕ ಆಡಳಿತ ವ್ಯಾಪ್ತಿಯನ್ನು ವಿವರಿಸಿ. ಪ್ರತ್ಯಕ್ಷ ನೇಮಕಾತಿಗಿಂತ ಭಿನ್ನವಾಗಿದೆ ಹೇಗೆ? ಭಾರತದ ಅಂತರೀಕರಣ ಸಮಸ್ಯೆಗಳಾಗಿರುವ ಕೋಮುವಾದದ ನಿವಾರಣೆ ನಿಮ್ಮ ಸಲಹೆಗಳೇನು? ಅನಕ್ಷರತೆಯನ್ನು ಹೋಗಲಾಡಿಸಲು ಕೈಗೊಂಡ ಕ್ರಮಗಳಾವುವು? ಲಾಭಪೂರತನದಿಂದ ಅನೇಕ ದುಷ್ಪರಿಣಾಮಗಳಾಗುತ್ತದೆ ಈ ಹೇಳಿಕೆಯನ್ನು ಸಮರ್ಥಿಸಿ. ಸಾಮಾಜಿಕ ಸ್ಥಳ ವಿನ್ಯಾಸ ಹೇಗೆ ಉಂಟಾಗಿತ್ತು? ಸಾಮಾಜಿಕ ಸ್ಥಳ ವಿನ್ಯಾಸವು ಎಲ್ಲ ದೇಶಗಳಲ್ಲೂ ಒಂದೇ ತೆರೆನಾಗಿಲ್ಲ ವಿವರಿಸಿ. ಭಾರತದಲ್ಲಿ ಅಸ್ಪೃಶ್ಯತೆ ಆಚರಣೆ ಇತ್ತೀಚಿನ ದಿನಗಳಲ್ಲಿ ಕಡಿಮೆಯಾಗುತ್ತಿದೆ ಕಾರಣ ಕೊಡಿ. ದುಡಿಮೆಯಲ್ಲಿನ ತಾರತಮ್ಯತೆಯ ಸ್ವರೂಪವನ್ನು ವಿವರಿಸಿ. ನಿರುದ್ಯೋಗ ಸಮಸ್ಯೆಯನ್ನು ನಿವಾರಿಸಲು ಸರ್ಕಾರ ಕೈಗೊಂಡಿರುವ ಕ್ರಮಗಳನ್ನು ವಿವರಿಸಿ. ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರ ನಡುವಿನ ವ್ಯತ್ಯಾಸಗಳೇನು? ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಉತ್ತಮವಾದ ಉತ್ತರದ ಹಿಮಾಲಯ ಪರ್ವತಗಳು ಮಹತ್ವದ ಪಾತ್ರ ವಹಿಸುತ್ತವೆ ಎಂದ ಹೇಗೆ ಹೇಳುವಿರಿ? ಉತ್ತರ ಮಹಾಮೈದಾನದ ಬಗ್ಗೆ ಟಿಪ್ಪಣಿ ಬರೆಯಿರಿ. ನಾನು ಇದುವರೆಗೂ ಹೇಳಿದಂಥ ಎಲ್ಲ ಪ್ರಶ್ನೆಗಳನ್ನು ನೀವು ಕಲಿತುಕೊಂಡಿದ್ದಾರೆ. ಆದರೆ ಮಾರ್ಗದರ್ಶಕ ಪರೀಕ್ಷೆಯನ್ನು
ಚೆನ್ನಾಗಿ ಸ್ಕೋರ್ ಮಾಡಬಹುದು. ಧನ್ಯವಾದಗಳು.